ನಮಸ್ಕಾರ ಗೆಳೆಯರೆ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ನಿಮಗೆ ಗೊತ್ತಿದೆಯಾ, ಸರ್ಕಾರದಿಂದ ಕೊಡಲ್ಪಡುವಂತಹ ಅಧಿಕೃತ ದಾಖಲೆಗಳು, ಡಾಕ್ಯುಮೆಂಟ್ಸ್ಗಳ ಡಿಜಿಟಲ್ ಪ್ರತಿಯನ್ನು ನೀವು ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಬಳಸಿಬಿಟ್ಟು ಆನ್ಲೈನ್ನ ಮುಖಾಂತರ ನೀವು ಆ ಒಂದು ಡಾಕ್ಯುಮೆಂಟ್ಸ್ಗಳ ಡಿಜಿಟಲ್ ಪ್ರತಿಯನ್ನು ಪಡ್ಕೋಬೋದು. ಆ ಒಂದು ಡಿಜಿಟಲ್ ಪ್ರತಿಯನ್ನು ಯಾರ ಜೊತೆ ಬೇಕಾದರೂ ಶೇರ್ ಮಾಡ್ಬೋದು, ಹಾಗೂ ಅವುಗಳನ್ನು ಭದ್ರವಾಗಿ ಒಂದು ಲಾಕರ್ನಲ್ಲಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ಗೆಳೆಯರೆ, ಹೇಗೆ ಅಂತೇಳಿ ಸಂಪೂರ್ಣವಾಗಿ ಇದ್ರ ಕುರಿತು ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ, ಅದನ್ನು ಒತ್ತುಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇಶದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭಾರತದಲ್ಲಿ ಡಿಜಿಟಲ್ ಇಂಡಿಯಾ ಅನ್ನೋ ಒಂದು ಕ್ರಾಂತಿ ಶುರುವಾಗುತ್ತೆ. ಈ ಒಂದು ಡಿಜಿಟಲ್ ಇಂಡಿಯಾದ ಕ್ರಾಂತಿಯ ಒಂದು ಭಾಗನೇ ಅಂತಲೇ ಹೇಳ್ಬೋದು. ಅಂತ ಈ ಒಂದು ಡಿಜಿ ಲಾಕರ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಈಗ ನಮ್ಮ ಹತ್ರ ಇರುವಂಥ ಒಂದು ಪೇಪರ್ನಲ್ಲಿ ಇರುವಂಥದ್ದು ದಾಖಲೆಗಳು, ನಮ್ಮ ಡಾಕ್ಯುಮೆಂಟ್ಸ್ಗಳು ಎಲ್ಲ ಪೇಪರ್ ರೂಪದಲ್ಲಿವೆ. ಈ ಒಂದು ಪೇಪರ್ ರೂಪದಲ್ಲಿ ಇರುವಂಥ ಒಂದು ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಈ ಒಂದು ಡಿಜಿ ಲಾಕರ್ನಲ್ಲಿ ಭದ್ರವಾಗಿ ಸುರಕ್ಷಿತವಾಗಿ ಇಟ್ಟಿರುತ್ತೆ. ನೀವು ಯಾವುದೇ ಸಂದರ್ಭದಲ್ಲಿ ಆನ್ಲೈನ್ನ ಮೂಲಕ ಈ ಡಿಜಿ ಲಾಕರ್ಗೆ ಹೋಗ್ಬಿಟ್ಟು ನಿಮ್ಮ ದಾಖಲೆಗಳನ್ನು, ಸರ್ಕಾರದಿಂದ ಅಧಿಕೃತವಾಗಿ ಸೈನ್ ಆಗಿರುವಂಥ ಒಂದು ದಾಖಲೆಗಳನ್ನು ನೀವು ಪಡ್ಕೋಬೋದು. ಯಾರ ಜೊತೆ ಬೇಕಾದರೂ ಅದನ್ನು ಶೇರ್ ಮಾಡ್ಕೋಬೋದು, ಎಲ್ಲಿ ಬೇಕಾದರೂ ಅದನ್ನು ವೆರಿಫಿಕೇಶನ್ ಮಾಡ್ಕೋಬೋದು, ಅಂದರೆ ದೃಢೀಕರಣ ಮಾಡಿಸ್ಕೋಬೋದು. ಡಿಜಿ ಲಾಕರ್ ಸೇವೆಯನ್ನು ಹೇಗೆ ಬಳಸ್ಕೊಳ್ಳೋದು? ಡಿಜಿ ಲಾಕರ್ ಸೇವೆಯನ್ನು ಬಳಸ್ಕೋಬೇಕು ಅಂದರೆ, ನಾವು ನಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಬ್ರೌಸರ್ನಲ್ಲಿ ಅಥವಾ ನಮ್ಮ ಕಂಪ್ಯೂಟರ್ನಲ್ಲಿರುವಂಥ ಬ್ರೌಸರ್ನಲ್ಲಿ ನಾವು ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಆ ಒಂದು ವೆಬ್ಸೈಟ್ನ ಒಂದು ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಆ ಒಂದು ವೆಬ್ಸೈಟ್ ಯಾವುದಪ್ಪ ಅಂದರೆ www.digilocker.gov.in ಅಂತೇಳಿ. ಈ ಒಂದು ಸೈಟ್ಗೆ ನೀವು ಭೇಟಿ ಕೊಟ್ಟ ನಂತರ ಅಲ್ಲಿ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಅಲ್ಲಿ ನೀವು ಸೈನ್ ಅಪ್ ಆಗಬೇಕಾಗತ್ತೆ. ಹಾಗೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಡಿಜಿ ಲಾಕರ್ ಅಂತೇಳಿ ಸರ್ಚ್ ಮಾಡಿ, ಡಿಜಿ ಲಾಕರ್ ಅನ್ನೋದು ಒಂದು ಆ್ಯಪ್ ಬರುತ್ತೆ. ಆ ಒಂದು ಆ್ಯಪ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡು ಅದರ ಮೂಲಕ ಕೂಡ ನೀವು ಸೈನ್ ಅಪ್ ಆಗಬಹುದು. ಹಾಗೆ ಸೈನ್ ಅಪ್ ಆಗಿಬಿಟ್ಟು ಅದನ್ನ ಹೇಗೆ ಬಳಸೋದು ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ಈ ಒಂದು ಆ್ಯಪ್ ನನ್ನ ಮೊಬೈಲ್ಗೆ ಈಗಾಗಲೇ ಇನ್ಸ್ಟಾಲ್ ಆಗಿದೆ. ಇದು 18 MB ಒಂದು ಆ್ಯಪ್ ಇದಾಗಿದೆ. ಇದನ್ನು ನಾನು ನನ್ನ ಮೊಬೈಲ್ನಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯ ಒಂದು ಸ್ಕ್ರೀನ್ ಕಾಣುತ್ತೆ, ಸೈನ್ ಇನ್ ಆ್ಯಂಡ್ ಸೈನ್ ಅಪ್ ಅಂತೇಳಿ. ನೀವು ಈಗಾಗಲೇ ಇದಕ್ಕೆ ಸೈನ್ ಇನ್ ಆಗಿದರೆ, ಸೈನ್ ಇನ್ ಆಗಿ ಫಸ್ಟ್ ಟೈಮ್ ಯೂಸರ್ ಆಗಿದರೆ ಇಲ್ಲಿ ಸೈನ್ ಅಪ್ ಮಾಡಬೇಕಾಗತ್ತೆ. ಸೈನ್ ಅಪ್ ಆದ ತಕ್ಷಣ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ನೀವು ಕೊಡಬೇಕು. ಮೊಬೈಲ್ ನಂಬರ್ ಕೊಟ್ಟ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಒಂದು ಕೋಡ್ ಬರುತ್ತೆ. ಆ ಒಂದು ಕೋಡ್ನ ಈ ಜಾಗದಲ್ಲಿ ನೀವು ಹಾಕಬೇಕಾಗತ್ತೆ. ನೆಕ್ಸ್ಟ್ ವೆರಿಫೈ ಅಂತ ಕ್ಲಿಕ್ ಮಾಡಿ. ಮೊದಲಿಗೆ ಯೂಸರ್ ನೇಮ್. ಯೂಸರ್ ನೇಮ್ ಹೇಗಿರಬೇಕಂದ್ರೆ 3-50 ಅಕ್ಷರಗಳ ನಡುವೆ ಆಗಿರಬೇಕು. ಕೇವಲ ಇಂಗ್ಲೀಷ್ ವರ್ಣಮಾಲೆಯ ಸಣ್ಣ ಅಕ್ಷರಗಳು ಇದರಲ್ಲಿರಬೇಕು. ಹಾಗೆ ಇದರ ಜೊತೆ ನಂಬರ್ ಹಾಗೂ ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ಗಳು, ಚುಕ್ಕಿ ಅಥವಾ ಡಾಟು, ಎಟ್, ಸ್ಪೇಸು, ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ ಕೂಡ ಮಧ್ಯದಲ್ಲಿ ಇಟ್ಕೋಬೋದು. ಈಗ ನೋಡಿ, ನಾನು ಇಡ್ತಾ ಇದ್ದೀನಿ ಟೆಕ್ ಗುರು @9 ಅಂತೇಳಿ. ಈ ರೀತಿಯಾದಂಥ ನಿಮಗೆ ಬೇಕಾದಂಥ ಒಂದು ಯೂಸರ್ ನೇಮನ್ನು ನೀವು ಇಟ್ಕೋಬೇಕಾಗತ್ತೆ. ಹಾಗೆ ಪಾಸ್ವರ್ಡ್. ಇಲ್ಲಿ ಪಾಸ್ವರ್ಡ್ ಹೇಗಿರಬೇಕು ಅಂದರೆ, 8-30 ಅಕ್ಷರಗಳ ನಡುವೆ ಪಾಸ್ವರ್ಡ್ ಇರಬೇಕು. ಅದು ಆ ಪಾಸ್ವರ್ಡ್ನಲ್ಲಿ ಕನಿಷ್ಠ ಒಂದಾದರೂ ಒಂದು ನಂಬರ್ ಇರಬೇಕು, ಇಂಗ್ಲೀಷ್ ವರ್ಣಮಾಲೆ ಇರಬೇಕು, ಹಾಗೆ ಈ ರೀತಿಯಾದಂಥ ಒಂದು ಚಿಹ್ನೆಗಳು ಇರಲೇಬೇಕು. ಅಂದರೆ ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ ನೋಡಿ, ಹೇಗಿರಬೇಕಪ್ಪ ಅಂದರೆ, ಉದಾಹರಣೆಗೆ ಸೇಮ್ ಇದೇ ಥರ ಟೆಕ್ @1234 ಈ ರೀತಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಪಾಸ್ವರ್ಡ್ನ ಇಟ್ಕೋಬೇಕಾಗತ್ತೆ. ಹಾಗೆ ಕೆಳಗಡೆನೂ ಕೂಡ ಸೇಮ್ ಅದೇ ರೀತಿಯ ಪಾಸ್ವರ್ಡ್ನ ನೀವು ಹೊಡಿಬೇಕಾಗತ್ತೆ. ಹೀಗೆ ಹೊಡೆದ ತಕ್ಷಣ ಈಗ ಸೈನ್ ಅಪ್ ಅಂತ ನೀವು ಕೊಡಬೇಕಾಗತ್ತೆ. ಈಗ ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು, ಇಶ್ಯೂ ಡಾಕ್ಯುಮೆಂಟ್ಸ್ ಮತ್ತು ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅಂತ ಕಾಣ್ತಾ ಇದೆ. 2000 ಇದೆ. ಈಗ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಅಂದರೆ ನಾವು ಅಪ್ಲೋಡ್ ಮಾಡ್ಬೋದು. ಈಗ ನಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ಬೋದು. ಇಶ್ಯೂ ಡಾಕ್ಯುಮೆಂಟ್ಸ್ ಅಂದರೆ ಗೌರ್ಮೆಂಟಿಂದ ನಮಗೆ ಬಂದಂಥ ಒಂದು ಡಾಕ್ಯುಮೆಂಟ್ಸ್ಗಳು. ಈಗ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಆಧಾರ್ ಕಾರ್ಡ್ನ ನೀವು ಮೊದಲು ಇಶ್ಯೂ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ನ ಮಾಹಿತಿಯನ್ನು ನೀವು ಹೊಡಿಬೇಕಾಗುತ್ತೆ. ಈಗ ನೀವಿಲ್ಲಿ ನೋಡ್ಬೋದು, ಇಶ್ಯೂ ಡಾಕ್ಯುಮೆಂಟ್ಸ್ 1, Uploaded 3 ಅಂತ ಇದೆ. ಈಗ ನಾನು 3 ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನನಗೆ ಒಂದು ಡಾಕ್ಯುಮೆಂಟ್ ಇಶ್ಯೂ ಆಗಿದೆ. ಆ ಒಂದು ಡಾಕ್ಯುಮೆಂಟ್ ಯಾವುದಪ್ಪ ಅಂದರೆ ಆಧಾರ್ ಕಾರ್ಡ್. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ನೋಡ್ಬೋದು, ಒಂದು ಆಧಾರ್ ಕಾರ್ಡ್ನ ಒಂದು PDF ವರ್ಷನ್ ನಿಮ್ಮಲ್ಲಿ ಸಿಗುತ್ತದೆ. ನೋಡಿ, ಆಧಾರ್ ಕಾರ್ಡ್ ನನ್ನ ಮೊಬೈಲ್ಗೆ ಡೌನ್ಲೋಡ್ ಆಗಿದೆ. ಇಲ್ಲಿ ಕಾಣ್ತಾ ಇರೋ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದರ ಒಂದು PDF ಫೈಲ್ನ ನೀವು ನೋಡ್ಬೋದು.
ಈ ರೀತಿ ಸರ್ಕಾರದಿಂದ ಬರುವಂಥ ಒಂದು ಅಧಿಕೃತ ಒಂದು ಆಧಾರ್ ಕಾರ್ಡ್ ಇಲ್ಲಿ ಕಾಣ್ತಾ ಇದೆ ನಿಮಗೆ. ನೆಕ್ಸ್ಟ್ ಇವಾಗ ನೀವು ಡ್ಯಾಶ್ಬೋರ್ಡ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅಲ್ಲಿ ಇರುವಂಥ ಬೇರೆ ಬೇರೆ ರೀತಿಯಾದಂಥ ಒಂದು ಸರ್ಕಾರದಿಂದ ಕೊಡುತ್ತಿರುವಂಥ ಒಂದು ಅಧಿಕೃತ ಒಂದು ದಾಖಲೆಗಳನ್ನು ನೀವು ತೊಗೋಬೇಕಾಗತ್ತೆ. ಇವಾಗ ನೀವು ನೋಡ್ಬೋದು ಎಲ್ ಪಿ ಜಿ ಒಂದು ಬಳಕೆದಾರರಾಗಿದ್ದರೆ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಅವರ ಎಲ್ ಪಿ ಜಿಯ ದಾಖಲೆಗಳು ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಹಾಗೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ನೀವು ಪಡ್ಕೋಬೋದು. ಇಲ್ಲಿ ನೋಡ್ಬೋದು ಡ್ರೈವಿಂಗ್ ಲೈಸೆನ್ಸ್ ಅಂತ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಹೀಗೆ ಪಾರ್ಟ್ನರ್ ನೇಮ್ ಅಂತ ಕಾಣ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಆಫ್ ಆಲ್ ಸ್ಟೇಟ್ಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ಡಾಕ್ಯುಮೆಂಟ್ ಟೈಪ್, ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಥವಾ ಗಾಡಿದು ವೆಹಿಕಲ್ದು ರಿಜಿಸ್ಟ್ರೇಷನ್ ಬೇಕು ಅಂತೇಳಿ ಕೇಳುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಕ್ಲಿಕ್ ಮಾಡಿ. ಈಗ ನಾನು ನನ್ನ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ, ಹಾಗೆ ಕೆಲವು ಸಣ್ಣ ಡೀಟೇಲ್ಸ್ ಇದೆ ಅದನ್ನು ಫಿಲ್ ಮಾಡಿಬಿಟ್ಟು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಹೀಗೆ ನಿಮಗೆ ನನ್ನ ಒಂದು ನೋಡಿ ಡ್ರೈವಿಂಗ್ ಲೈಸೆನ್ಸ್ನ ಒಂದು ದಾಖಲೆಗಳು ಬಂದಿದೆ. ಈಗ ಇದನ್ನು ನಾನು ಸೇವ್ ಡಾಕ್ಯುಮೆಂಟ್ ಲಿಂಕ್ ಅಂತ ಮಾಡ್ತಿದ್ದೀನಿ, ಅದನ್ನು ನಾನು ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಈಗಾಗಲೇ ಇದೊಂದು ನನ್ನ ಮೊಬೈಲ್ಗೆ ಸೇವ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಇವಾಗ ನನ್ನ ಡ್ಯಾಶ್ಬೋರ್ಡ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನೀವು ನೋಡ್ಬೋದು ಎರಡು ಇಶ್ಯೂ ಡಾಕ್ಯುಮೆಂಟ್ಸ್ ಹಾಗೂ ಮೂರು ಅಪ್ಡೇಟೆಡ್ ಅಂತಿದೆ. ಈಗ ಎರಡು ಇಶ್ಯೂ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ನನ್ನ ಡ್ರೈವಿಂಗ್ನ ಒಂದು ಲೈಸೆನ್ಸ್ ಕೂಡ ಬಂದಿದೆ, ಅದರೊಂದು ಪಿ ಡಿ ಎಫ್ ಫೈಲ್ ಕೂಡ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದರ ಒಂದು ಪಿ ಡಿ ಎಫ್ ಫೈಲ್ನ ಕೂಡ ನೀವು ಪಡ್ಕೋಬೋದು. ಈಗ ನೋಡಿ ಡೌನ್ಲೋಡ್ ಅಂತ ಕೇಳ್ತಾ ಇದೆ, ಡೌನ್ಲೋಡ್ ಮಾಡಿದ ನಂತರ ನಿಮಗೆ ಹೀಗೆ ನಿಮ್ಮ ಬೈಕ್ನ ಒಂದು ಡಿ ಎಲ್ನ ಒಂದು ಆಪ್ಷನ್ ಕೂಡ ಕಾಣ್ತಾ ಇದೆ. ಹಾಗೆ ಇದೇ ರೀತಿ ನೀವು ಇನ್ನೂ ಹಲವಾರು ರೀತಿಯಾದಂಥ ಕೆಲವು ಆಪ್ಷನ್ಗಳಿವೆ, ಅದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಪಡ್ಕೋಬೋದು. ಇದರಲ್ಲಿ ನೀವು ಸಿ ಐ ಎಸ್ ಸಿ ಸ್ಟೂಡೆಂಟ್ಸ್ ಅವರ ಮಾಸ್ ಕಾರ್ಡ್ನ ಅದನ್ನೆಲ್ಲ ಪಡ್ಕೋಬೋದು. ಹಾಗೆ ಐ ಸಿ ಸಿ ಬ್ಯಾಂಕ್ನವರು ಕೂಡ, ಐ ಸಿ ಸಿ ಬ್ಯಾಂಕ್ನವರು, ಕೋಟಕ್ ಮಹೀಂದ್ರ ಬ್ಯಾಂಕವರು, ಹಾಗೆ ಸಿ ಬಿ ಸಿ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಇರ್ತಿರೋ ಅವರು ಕೂಡ ಅದರ ಮಾರ್ಕ್ಶೀಟ್ಗಳನ್ನು, ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ಗಳನ್ನು ಇವುಗಳನ್ನು ಕೂಡ ಇಲ್ಲಿ ಪಡ್ಕೋಬೋದು ಅಫಿಷಿಯಲ್ ಪ್ರಿಂಟನ್ನು. ಹಾಗೆ ಇಲ್ಲಿ ನೀವು ಪಕ್ಕದಲ್ಲಿ ಹೋದರೆ ಇಶ್ಯೂವರ್ಸ್ ಅಂತ ನಿಮಗೆ ಕಾಣ್ತಾ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಯಾರ್ಯಾರು ನಿಮಗೆ ಇಶ್ಯೂ ಮಾಡ್ತಾ ಇದ್ದಾರೆ ಅದರ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು ಇಷ್ಟು ಇಲ್ಲಿ ಕಾಣ್ತಾ ಇರೋ ಎಲ್ಲ ಡಿಪಾರ್ಟ್ಮೆಂಟವರು ನಿಮಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ, ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.